ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್. ಇದು ನಿಮ್ಮ ವಾಹಿನಿ ನೆನಪಿನ ಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ. ಅಂತಹ ಆ ಅದ್ಭುತ ಅನುಭವಗಳನ್ನು ನಮ್ಮ ಜೊತೆ ನಟರಾಗಿರುವ ಅರ್ಜುನ್ ಅವರು ಹಂಚ್ಕೊಳಕ್ಕೆ ಬಂದಿದ್ದಾರೆ. ಅರ್ಜುನ ನೋಡ್ತಾ ಇದ್ದಂಗೆ ಚಾಕ್ಲೇಟ್ ಇರೋ ಥರ ಕಾಣ್ತಾ ಇದ್ದಾರೆ. ಸೊ ಅವ್ರ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ, ಬನ್ನಿ ಫ್ರೆಂಡ್ಸ್. ಓಕೆ, ನಮಸ್ಕಾರ ಅರ್ಜುನ್ ಅವರೇ. ನಮಸ್ತೆ, ನಿಮ್ಮ ವಾಹಿನಿ ವೀಕ್ಷಕರಿಗೆಲ್ಲ ನಮಸ್ಕಾರ. ಅರ್ಜುನ್ ಅವರೇ, ತಾವು ಮೂಲತಃ ಯಾವ ಸ್ಥಳದವರು? ಜನನಿ ಜನ್ಮಭೂಮಿ ಸ್ವರ್ಗದಪ್ಪಿ ನಶಪತೆ ಅಂತಾರೆ. ಹಾಗೆ ತಾಯಿ ತಾಯ್ನಾಡು ಅಂದರೆ ತುಂಬ ಇಷ್ಟ ನಮಗೆ. ಕರ್ನಾಡು ಯಾವಾಗಲೂ ತಾಯಿ ಮಡ್ಲಿದ್ದ ಹಾಗೆ. ನಾವು ಮೂಲತಃ ಕಲ್ಪತ್ತುನಾಡದಂತಹ ತಿಪ್ಟೂರವರು. ತೆಂಗಾಯಿ ತಿಪ್ಟೂರು ಖಂಡಿತ ಕಲ್ಪತ್ತುನಾಡು. ಅಲ್ಲಿ ಬೇಕಾದಷ್ಟು ತೆಂಗಿನ ಬೆಳೆಗಳು ಬೆಳೆಯುತ್ತೆ, ಎಲ್ಲ ಕಡೆ ಸರಬರಾಜ್ ಆಗುತ್ತೆ. ಫೇಮಸ್ ಆಗಿರೋದು ನಮ್ಮ ಕಲ್ಪತ್ತುನಾಡು ತಿಪ್ಟೂರು. ಓಕೆ ಸರ್, ತಮ್ಮ ಕುಟುಂಬದ ಬಗ್ಗೆ? ಕುಟುಂಬದ ಬಗ್ಗೆ ಅಂದರೆ ನಮ್ಮದು ವಸುದೈವ ಕುಟುಂಬ ಅಂತ ಇರೋ ಕಾನ್ಸೆಪ್ಟ್ ಹಾಗೆ ಎಲ್ಲ ನಮ್ಮದು ತುಂಬ ಕುಟುಂಬ. ಅಕ್ಕ, ಅಣ್ಣ, ತಂಗಿ, ತಮ್ಮ ಎಲ್ಲ ಇದ್ದಾರೆ, ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನ್ನ ತಂಗಿ, ನಮ್ಮ ಚಿಕ್ಕಮ್ಮ ಹಾಗೂ ನಮ್ಮ ಮಮ್ಮಿ ಎಲ್ಲರೂ ಅಷ್ಟೇ. ಯಾಕೆಂದರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಒಬ್ಬ ಆರ್ಟಿಸ್ಟ್ ಆಗಿರೋರಿಗೆ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಒಬ್ಬ ಕಲಾವಿದನಾಗಿ ಬೆಳಿಬೇಕು ಅಂದರೆ ಫ್ಯಾಮಿಲಿ ಇಲ್ಲ ಅಂದರೆ ಇವತ್ತು ನಾವೇನೂ ಇಲ್ಲ. ಹಾಗಾಗಿ ನಮ್ಮ ತಾಯಿ ನನ್ನ ಶಕ್ತಿಯಾಗಿ, ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ನನ್ನ ಆರ್ಟಿಸ್ಟಾಗಿ ಬೆಳಿಬೇಕಂದ್ರೆ ಅವರೇ ಕಾರಣ. ಹಾಗಾಗಿ ನಾನು ಎಲ್ಲ ವೀಕ್ಷಕರಿಗೆ ಕೇಳ್ಕೊಳ್ಳೋದು ಏನಂದರೆ, ಯಾವುದೇ ನಿಮ್ಮ ಮನೇಲಿ ಮಗು ಇರಲಿ, ಅವ್ರಿಗೆ ಒಂದು ಪ್ರೀತಿ ಸಪೋರ್ಟ್ ಕೊಡಿ. ಅವರಲ್ಲಿರುವಂತಹ ಕಲೆಯನ್ನು ಗುರುತಿಸಿ ಅವ್ರನ್ನ ಬೆಳೆಸಲು ನಿಟ್ಟಿನಲ್ಲಿ ನೀವು ಅವ್ರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿ. ಅದರಲ್ಲೇ ಯಾಕೆಂದರೆ ಅವರು ಯಾವ ಮಟ್ಟಕ್ಕೆ ಬೆಳೀತಾರೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಇವತ್ತು ಈಗಿರೋರು ನಾಳೆ ದೊಡ್ಡ ಸ್ಟಾರ್ ಆಗ್ಬೋದು, ಆಗ ಸ್ಟಾರ್ ಆದಾಗ ನಿಮಗಿಂತ ಹೆಮ್ಮೆ ಪಡೋರು ಯಾರೂ ಇಲ್ಲ. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತೀನಿ. ಓಕೆ ಸರ್, ತಮ್ಮನ್ನು ನಾವು ಗಡಿಬಿಡಿ ಫ್ಯಾಮಿಲಿ ಅನ್ನೋ ಒಂದು ಕಾಮಿಡಿ ಸೀರಿಯಲಲ್ಲಿ ನಾವು ನಿಮ್ಮನ್ನ ನೋಡ್ತಾ ಇದ್ವಿ. ಸೊ ಆ ಪಾತ್ರದ ಬಗ್ಗೆ ಸರ್ ಎರಡು ಮಾತು. ಗಡಿಬಿಡಿ ಫ್ಯಾಮಿಲಿ ಅನ್ನೋದು ನಮಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್. ಯಾಕೆ ಅಂತಂದರೆ ಫಸ್ಟು ನಾನು ಬಣ್ಣ ಹಚ್ಚಿದ್ದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಡ್ರಾಮಾ ಮಾಡಬೇಕಾದ್ರೆ ಅಲ್ಲಿ ಸಿಕ್ಕಂತಹ ಪ್ರೀತಿ, ಪ್ರೋತ್ಸಾಹ, ಚಪ್ಪಾಳೆ, ನನ್ನನ್ನು ಕಲಾವಿದನ ಆಗಬೇಕು ಅನ್ನೋದು ಡಿಸೈಡ್ ಮಾಡಿದೆ. ಅದಾದಮೇಲೆ ಎರಡು ಸುಮಾರು ಸೀರಿಯಲ್ಗಳನ್ನ ಮಾಡಿದೆ. ಆದರೆ ಹರೀಶ್ ಅವರು ನಮಗೆ ಒಂದು ಪ್ಲಾಟ್ಫಾರ್ಮ್ ಜನತಾ ವಾಹಿನಿಯಲ್ಲಿ ಸಿಕ್ತು. ಅಲ್ಲಿ ಗಡಿಬಿಡಿ ಫ್ಯಾಮಿಲಿ ಅನ್ನೋ ಒಂದು ಸೀರಿಯಲಲ್ಲಿ ನಾನು ಲೀಡ್ ರೋಲ್ ಮಾಡಿದೆ. ಗೌರವ್ ಶೆಟ್ಟಿ ಅಂತ ನನ್ನ ಪಾತ್ರ, ಮಂಗಳೂರಿನ ಲ್ಯಾಂಗ್ವೇಜು. ತುಂಬ ಎಂಜಾಯ್ ಮಾಡಿದ್ದೀನಿ ಲೈಫಲ್ಲಿ. ಅದೊಂದು ದೊಡ್ಡ ಮೆಮೊರಿಯಬಲ್ ಮೂಮೆಂಟ್ ನನಗೆ. ಯಾಕೆಂದರೆ ಬೆಸ್ಟ್ ಫಸ್ಟ್ ಪ್ರಾಜೆಕ್ಟ್, ನಾವು ಎಷ್ಟೇ ಪ್ರಾಜೆಕ್ಟ್ ಮಾಡ್ಬೋದು ಲೈಫ್ ಆಗಿ ಆರ್ಟಿಸ್ಟ್ ಆಗಿ, ಬಟ್ ಫಸ್ಟ್ ಪ್ರಾಜೆಕ್ಟ್ ಇಸ್ ಬೆಸ್ಟ್ ಪ್ರಾಜೆಕ್ಟ್ ಅನ್ನೋ ಹಾಗೆ ನನಗೆ ತುಂಬ ಎಂಜಾಯ್ ಮಾಡಿದ್ದೀನಿ. ಮಿಸ್ ಯು ಗಡಿಬಿಡಿ ಫ್ಯಾಮಿಲಿ ಟೀಮ್. ಓಕೆ ಸರ್, ಇವಾಗ ತಮ್ಮ ಪ್ರಾಜೆಕ್ಟ್ಸ್ ಯಾವುದ್ಯಾವುದಲ್ಲೇ ರನ್ನಿಂಗ್ ಇದೆ ಸರ್? ಈಗ ಕಥಾಗುಚ್ಚ ಅಂತ ಒಂದು ಬಸವ ಹೊಸ ಚಾನೆಲ್ಗೆ ಒಂದು ಹೊಸ ಪ್ರಾಜೆಕ್ಟ್ ಆಗಿದೆ. ಹಾಗೆ ಮೊನ್ನೆ ಒಂದು ಉದ್ಯಾ ಚಾನೆಲ್ಗೆ ಹೇಳಿದ್ದಾರೆ, ಹೊಸ ಹೊಸ ಸ್ಟಾರ್ಟ್ ಆಗ್ತದೆ ಮಾರ್ಚಿಂದ ಅಪ್ಕಮಿಂಗ್. ಆದಷ್ಟು ಬೇಗ ನಿಮ್ಮ ಮನೆಗಳಿಗೆ ನಿಮ್ಮ ಅರ್ಜುನ್ ಬರ್ತಾನೆ, ಕಾಯ್ತಾ ಇರಿ. ಓಕೆ ಸರ್, ನಮ್ಮ ನೆನಪಿನ ಧ್ವನಿ ಕಾರ್ಯಕ್ರಮದಲ್ಲಿ ನಾನು ಪ್ರತಿಯೊಬ್ಬರು ಮುಖ್ಯ ಅತಿಥಿಗಳನ್ನೂ ನಾನು ಕೇಳೋದು, ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ. ಅಂತಹ ನಿಮ್ಮ ಜೀವನದಲ್ಲಿ ಯಾವುದರ ಒಂದು ಅದ್ಭುತ ಅನುಭವಗಳನ್ನ ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಅನುಭವ ಅಂತಂದರೆ ಬೇಕಾದಷ್ಟಿದೆ. ಆಗಲೇ ಹೇಳಿದ ಹಾಗೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಐ ಮೆಮೊರಿ ಮೆಮೊರಿಯಬಲ್ ಯಾಕೆಂದರೆ ಎಲ್ಲ ಜೀವನದಲ್ಲೂ ಸ್ಟೂಡೆಂಟ್ ಲೈಫ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗೆ ನಮ್ಮ ಲೆಕ್ಚರರ್ಸ್ ತುಂಬ ಮಿಸ್ ಮಾಡ್ಕೋತೀನಿ ಎಲ್ಲರೂ ಈ ಟೈಮಲ್ಲಿ. ಅವರೆಲ್ಲ ನಮಗೆ ತುಂಬ ಸ್ಫೂರ್ತಿ ಕೊಟ್ಟಿದ್ದಾರೆ, ಹೀಗಿರಬೇಕು ಆಗಿರಬೇಕು, ಜೀವನದಲ್ಲಿ ಮೌಲ್ಯಗಳನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಫ್ಯಾಮಿಲಿ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್, ಅದರೂ ಹೇಳಿದೆ ಆಗಲೇ. ಎಲ್ಲರೂ ನಮಗೆ ತುಂಬ ಒಳ್ಳೆ ಸ್ಥಾನದಲ್ಲಿ ನೋಡಬೇಕು ಅಂತ ಇಷ್ಟಪಡ್ತಾರೆ. ಹಾಗಾಗಿ ಎಲ್ರಿಗೂ ನಾನು ಥ್ಯಾಂಕ್ಸನ್ನು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಜೊತೆ ಇವತ್ತು ನಟರಾಗಿರುವ ಅರ್ಜುನ್ ಹಲವಾರು ಪ್ರಾಜೆಕ್ಟ್ಗಳನ್ನ ತಗೊಂಡು ಮುಂದೆ ನುಗ್ತಾ ಇದ್ದಾರೆ. ಸೊ ಗ್ರೋಯಿಂಗ್ ಸ್ಟಾರ್ ಅಂತಲೇ ಹೇಳ್ಬೋದು. ನೀವು ಅವ್ರಿಗೆ ಸಪೋರ್ಟ್ ಮಾಡಿ, ಹಾಗೆಯೇ ತಾವು ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಚಾನಲ್ ಆದಂತಹ ಅದಕ್ಕೆ ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸೈನಿಂಗ್ ಆಫ್ ಫ್ರಮ್ ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್.